ಸ್ನೇಹಿತರೆ, ಇದು ನೋಡಿ ಬಸಳೆ ಸೊಪ್ಪು, ಅರ್ಥ ಆಯ್ತಾ? ಇದು ಮಲಬಾರ್ ಪಾಲಕ್ ಅಂತಲೂ ಹೇಳ್ತಾರೆ, ಕೇರಳ ಪಾಲಕ್ ಅಥವಾ ಮಲಬಾರ್ ಪಾಲಕ್ ಅಂತಲೂ ಹೇಳ್ತಾರೆ. ಇದರಲ್ಲಿ ಸುಮಾರು ಅಡುಗೆಗಳನ್ನು ನಾವು ಮಾಡ್ಬೋದು. ಈ ದಿನ ನಾನು ನಿಮಗೆ ಪಲ್ಯ ಮಾಡಿ ತೋರಿಸ್ತೀನಿ, ಅದಕ್ಕೆ ಏನು ಉಪಯೋಗಿಸ್ತೀನಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ಮಾಡಿ. ಇದು ರಿಚ್ ಐರನ್ ಕಂಟೆಂಟ್, ಮಿನರಲ್ಸು ಬೇಕಾದಷ್ಟಿದೆ. ಜಯ ಸರಸ್ವತಿ ವ್ಲಾಗಿದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಸಪೋರ್ಟ್ ಮಾಡಿ, ನನಗೆ ಬೆಂಬಲ ನೀಡಿ. ನಿಮ್ಮ ಬೆಂಬಲದಿಂದಲೇ ನಾನು ಮುಂದುವರಿಯಲು ಸಾಧ್ಯ. ಈಗ ಇದನ್ನು ಸಣ್ಣದಾಗಿ ಚೂರುಗಳನ್ನಾಗಿ ಮಾಡ್ತೇನೆ. ನಂತರ ಒಗ್ಗರಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕ್ತೇನೆ. ನೋಡಿ, ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ, ಚಿಕ್ಕ ಈರುಳ್ಳಿನ ಹಾಕಿದ್ದೇನೆ, ಯಾಕೆಂದರೆ ಪ್ರಮಾಣ ತುಂಬ ಕಮ್ಮಿ ಇದೆ ಅಲ್ವಾ. ಅದಕ್ಕೆ ಒಂದು ಎರಡು ಮೆಣಸಿನ್ಕಾಯಿ ಮುರಿದಿಟ್ಟಿದ್ದೀನಿ, ಅದ್ರ ಜೊತೆಗೆ ಬೇರೆ ಮಸಾಲೆ ಪುಡಿ ಹಾಕ್ತೀನಿ, ಏನಾಗ್ತೀನಿ ಅಂತ ಆಮೇಲೆ ನಿಮಗೆ ತೋರಿಸ್ತೇನೆ. ಬರ್ಬಿಡು ನೋಡಿ, ಒಗ್ಗರಣೆ ಹಾಕ್ತಿದ್ದೇನೆ. ಇದು ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ. ಈಗ ಅದಕ್ಕೆ ನಾನು ಉದ್ದಿನಬೇಳೆನೇ ಸಾಧಾರಣ ಉಪಯೋಗಿಸ್ತೀನಿ. ಇವಾಗ ಈರುಳ್ಳಿ ಹಾಕೋಣ. ಒಣ ಮೆಣಸಿನ್ಕಾಯಿ ಚೂರುಗಳು ಹಾಕೋಣ. ಅದ್ರ ಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ, ಯಾವುದು ಅಂತ ಲಾಸ್ಟಿಗೆ ಹೇಳ್ತೀನಿ. ಟೊಮೆಟೊ ಹಾಕಿದ್ದೀನಿ, ಬಾಳೆ, ಈರುಳ್ಳಿ ಬಾಳಿದೆ, ಈಗ ಟೊಮೆಟೊ ಬಾಳೆ. ಎಲ್ಲ ಆದ ನಂತರ ಹುಣಸೆ ಹುಳಿ ಒಂದು ಚಮಚದಷ್ಟು ಸಾಕು, ಉಳಿಸಿಡ್ಬೋದು. ಇಲ್ಲಾದರೆ ನಿಂಬೆ ಹುಳಿ, ನಾನು ನಿಂಬೆ ಹುಳಿ ಹಾಕಿ ನೋಡಿ. ಇಷ್ಟು ಇಷ್ಟು ಗಾತ್ರದ ಇಷ್ಟು ಪ್ರಮಾಣದ ಸೊಪ್ಪಿನ ಇದು ಭಾಳ ಒಳ್ಳೆಯದು ಅಂತ ಹೇಳಲ್ಲ. ಹೀನತೆಯನ್ನು ಹೋಗಲಾಗುತ್ತೆ, ಆಯಿತಾ? ರುಚಿಯೂ ಅಷ್ಟೇ ಇರುತ್ತೆ. ಇದಕ್ಕೆ ನೀರು ಹಾಕಬೇಕಾಗಿಲ್ಲ, ಬೇಕಾದರೆ ತುಂಬಿಸ್ಕೊಳ್ಳೋಣ ಅಷ್ಟೇ. ಆಯಿತಾ, ಎಲ್ಲ ಹಾಕಿದ್ದಾಯಿತು. ಕೊನೆಗೆ ನಾನು ಒಂದು ಪುಡಿ ಹಾಕ್ತೇನೆ, ಅದು ನನ್ನ ಫೇವ್ರೇಟ್ ವಾಂಗಿಬಾತ್ ಪುಡಿ ಆಗಿರುತ್ತೆ ನೋಡಿ, ಇದರಲ್ಲಿದೆ. ಆಯಿತಾ, ನಾನೇ ಮಾಡಿ ಕೊಟ್ಟಂಥದ್ದು, ನಾನು ಅಂಗಡಿಯಿಂದ ತಂದು ಬಯಸಿರಲಿಲ್ಲ. ಆಯಿತಾ, ಆಯಿತು ಗೆಳೆಯರೆ, ಅಷ್ಟಿದು ಬಾಗಿಲು. ಅದು ಬಂದ್ಬಿಡ್ತು. ಇವಾಗ ಒಂದೂವರೆ ಚಮಚದಷ್ಟು ನಾವು ತೋರಿಸ್ತೀವಲ್ಲ ವಾಂಗಿ ಬರ್ತೀವಿ. ಇವಾಗ ನಿಂಬೆ ಒಂದು ಕಾಲು ಭಾಗದಷ್ಟು, ಅದು ಕಾಲು ಭಾಗದಷ್ಟು ನಿಂಬೆ ಹುಳಿಯನ್ನು ಸೇರಿಸಿ, ಅಂದರೆ ಹೆಚ್ಚು ಕಮ್ಮಿ ಒಂದು ಟೇಬಲ್ ಚಮಚದಷ್ಟು ರಸ ಬಂತು. ಇವಾಗ ಆಫ್ ಮಾಡ್ತೀನಿ. ಆಫ್ ಮಾಡಿ ಗೆಳೆಯರೆ, ತೆಂಗಿನ ತುರಿ ಒಂದು ಟೇಬಲ್ ಚಮಚದಷ್ಟು ಹಾಕಿ ಮಿಕ್ಸ್ ಮಾಡಿದೆ. ಮತ್ತು ಒಂದು ಟೀಸ್ಪೂನ್ನಷ್ಟು ನಿಂಬೆ ಹುಳಿ ಇದಕ್ಕೆ ಹಾಕಿದ್ದೇನೆ. ಟೇಸ್ಟ್ ನೋಡಿದೆ, ಸೂಪರಾಗಿದೆ. ಇದಕ್ಕೆ ಚಪಾತಿ ಜೊತೆಗೆ, ಊಟದ ಜೊತೆಗೆ ಇದು ಭಾಳ ಚೆನ್ನಾಗಿರುತ್ತೆ ನೋಡಿ. ಈ ದಂಟು ಕೂಡ ಎಳೇದು ಸಿಕ್ತು ನನಗೆ, ಅದಕ್ಕೆ ದಂಟು ಬಿಸಾಕದೆ ಮಾಡಿದ್ದೀನಿ. ನೋಡಿ ಗೆಳೆಯರೇ,
ಈಗ ಪಲ್ಯ ರೆಡಿಯಾಗಿದೆ. ನಾನು ಇಷ್ಟನ್ನು ನಾನು ಊಟ ಜೊತೆಗೆ ತಿನ್ನುತ್ತೇನೆ. ಇದನ್ನು ನಿಮಗೆ ತೋರಿಸ್ತಿದ್ದೇನೆ, ಸಾಯಂಕಾಲ ಬಳಸ್ಕೋಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ, ಭಾಳ ರುಚಿಯಾಗಿದೆ ಇದು. ಇದು ಜಯ ಸರಸ್ವತಿ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ವಂದನೆಗಳು.